ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಿಎಂ ಭೇಟಿಯಾದ ರೇಣುಕಾಸ್ವಾಮಿ, ಪೋಷಕರು ಸಿದ್ದರಾಮಯ್ಯ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತ ತಾಯಿ ರತ್ನಪ್ರಭಾ. ಸೊಸೆಗೆ ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಮನವಿ, ಧೈರ್ಯ ತುಂಬಿದ ಸಿದ್ದು. ಈಶ್ವರ ಖಂಡ್ರೆ ಮಗ ಮುಸ್ಲಿಂ ವೋಟ್ಗಳಿಂದ ಗೆದ್ದಿದ್ದಾರೆ ಎಂದಿದ್ದ ಜಮೀರ್, ತಮ್ಮ ಹೇಳಿಕೆ ಬಗ್ಗೆ ಉಲ್ಟಾ ಹೊಡೆದ ಸಚಿವ. ಮುಸ್ಲಿಮರು 2 ಲಕ್ಷ ವೋಟ್ ಕೊಟ್ಟಿದ್ದಾರೆ ಅಂತ ಸಚಿವರ ಯೂಟರ್. ನೀರಿನ ಬೆಲೆಯೂ ಲೀಟರ್ಗೆ 25 ರೂಪಾಯಿ ಆಗಿದೆ. ರೈತರ ಒತ್ತಡದಿಂದ ಹಾಲಿನ ರೇಟ್ ಹೆಚ್ಚಳವಾಗಿದೆ. ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಬಂಪರ್ ಕೊಡುಗೆ ಕೊಟ್ಟಿದೆ. ದರ ಏರಿಕೆಯ ಲಾಭ ಹಾಲು ಉತ್ಪಾದಕರಿಗೆ ಸಿಗಲಿದೆಯೋ, ಕೆಎಂಎಫ್ ಜೋಳಿಗೆಗೆ ಹೋಗಲಿದೆಯೋ ಅಂತ ಜೆಡಿಎಸ್ ಟ್ವೀಟ್ ಟಾಂಗ್. ಚನ್ನಪಟ್ಟಣ ಉಪಚುನಾವಣೆ ಹಿನ್ನೆಲೆ ಡಿಕೆಶಿ ಅಲರ್ಟ್. ದೆಹಲಿಯಲ್ಲೂ ಬೈ ಎಲೆಕ್ಷನ್ ಬಗ್ಗೆ ಡಿಸಿಎಂರಿಂದ ಚರ್ಚೆ. ಪಕ್ಷದ ನಾಯಕರು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಪ್ಲಾನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.